ಕನ್ನಡ ಪರ ಸಂಘಟನೆ ಹೋರಾಟ ತಾರಕಕ್ಕೇರಿದೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ತೊಡೆ ತಟ್ಟಿವೆ. ಬಂದ್ ಮಾಡಿದರೆ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಈ ಬಿಸಿಯ ಮಧ್ಯೆಯೂ ಕರ್ನಾಟಕ ಬಂದ್ ಆಗೋದು ಗ್ಯಾರಂಟಿ ಆಗಿದೆ. ಸರ್ಕಾರ ವರ್ಸಸ್ ಕನ್ನಡ ಪರ ಸಂಘಟನೆಗಳು, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವರ್ಸಸ್ ಕನ್ನಡ ಪರ ಸಂಘಟನೆ, ಮುಖ್ಯಮಂತ್ರಿ ನಿರ್ಧಾರ ವರ್ಸಸ್ ಕನ್ನಡ ಪರ ಸಂಘಟನೆ, ಸಿಎಂ ಬಿಎಸ್ ಯಡಿಯೂರಪ್ಪನವರ ಅದೊಂದು ಆದೇಶಕ್ಕೆ ಕನ್ನಡ ಪರ ಸಂಘಟನೆಗಳು ಕೆರಳಿ ನಿಂತಿವೆ. ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಿ ಡಿಸೆಂಬರ್ 5ರಂದು ಇಡೀ ಕರ್ನಾಟಕವನ್ನ ಸ್ತಬ್ಧ ಮಾಡಲು ಸಿದ್ಧವಾಗಿವೆ. ಹೀಗಾಗಿ ಡಿಸೆಂಬರ್ 5ರಂದು ಇಡೀ ರಾಜ್ಯ ಸ್ತಬ್ಧವಾಗೋದು ಫಿಕ್ಸ್ ಆಗಿದೆ. ಬಂದು ಶತಾಯ ಗತಾಯ ನಡೆದೆ ನಡೆಯುತ್ತದೆ. ಡಿಸೆಂಬರ್ 5ರಂದು ಸ್ತಬ್ಧವಾಗಲಿದೆ ಇಡೀ ಕರ್ನಾಟಕ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಿ ಬಂದ್ 5ನೇ ತಾರೀಕು ಬೆಳಿಗ್ಗೆ ಸಂಜೆ 6ರವರೆಗೆ ಬಂದ್ ಸಿದ್ಧ. ಎಸ್, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಆದೇಶಿಸಿ 50 ಕೋಟಿ ಅನುದಾನ ಮೀಸಲಿಡಲು ನಿರ್ಧರಿಸಿರೋದು ಕನ್ನಡಿಗರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಕನ್ನಡ ನಾಡಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಏಕೆ? ಈ ನಿರ್ಧಾರದಿಂದ ನೀವು ಹಿಂದೆ ಸರಿಯಲೇಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಕೆಂಡಕಾರಿವೆ. ಇಲ್ಲದಿದ್ರೆ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ಮಾಡೋದಾಗಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನೇತೃತ್ವದ ಸಭೆಯಲ್ಲಿ ಅಂತಿಮ ನಿರ್ಧಾರವಾಗಿದೆ. ಬಂದ್ ಮಾಡೋರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದ ಸಿಎಂಗೆ ವಾಟಾಳ್ ತಿರುಗೇಟು ಕೊಟ್ಟು ಬಂದ್ ಮಾಡೇ ಮಾಡೋದಾಗಿ ತೊಡೆ ತಟ್ಟಿದ್ದಾರೆ. ಬಂದನ್ನ ವಿಫಲಗೊಳಿಸೋದಕ್ಕೆ ಕರ್ನಾಟಕ ಸರ್ಕಾರ ಅರಸಾಸ ಪಡ್ತಾ ಇದೆ. 100ಕ್ಕೆ 100 ಭಾಗ ಯಶಸ್ವಿ. 5ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಅಖಂಡ ಕರ್ನಾಟಕ ಬಂದ್. ನಿಮ್ಮ ಯಾರು ಮರಾಠ ಪ್ರಾಧಿಕಾರ ಮಾಡೋದು ಹೇಳಿದವರು ಯಾರು? ನೀವು ಸರ್ವ ಪಕ್ಷಗಳ ಕರೆದ್ರ ಏನಿಲ್ವೇ? ಸೂಕ್ಷ್ಮವಾದಂತ ವಿಚಾರಗಳ ಬಗ್ಗೆ ನೀವೇ ತೀರ್ಮಾನ ತಕೊಳ್ಳೋದು. 30ನೇ ತಾರೀಕಿನವರೆಗೆ ಗಡು ಕೊಟ್ಟಿದ್ದೀವಿ. ನೀವು ಹಿಂದಕ್ಕೆ ಪಡೆದು ಬಿಡಿ, ಜೈಲ್ಗೆ ಹಾಕಿಸ್ತೀರಾ? ತಯಾರಾಗಿದ್ದೀವಿ. ಎತ್ನಾಳ್ ರೋಲ್ ಕಾಲ್ಗೆ ಚಂದ್ರು ಟಾಂಗ್. ಸಿಎಂ ವಿರುದ್ಧ ಬಿಟಿ ಲಲಿತಾ ನಾಯಕ್ ವಾಗ್ದಾಳಿ. ಕರ್ನಾಟಕ ಬಂದ್ ಅನ್ನೋದು ಸರ್ಕಾರ ವರ್ಸಸ್ ಕನ್ನಡ ಪರ ಸಂಘಟನೆಗಳ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಬಂದ್ ವಿಚಾರ ಬಿಸಿ ಏರ್ತಿದ್ದಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ರೋಲ್ ಕಾಲ್ ಹೋರಾಟಗಾರರು ಅಂತ ಹೀಯಾಳಿಸಿದ್ರು. ಇದಕ್ಕೆ ಮುಖ್ಯಮಂತ್ರಿ ಚಂದ್ರು ಟಾಂಗ್ ಕೊಟ್ರೆ ಬಿಟಿ ಲಲಿತಾ ನಾಯಕ್ ಏಕವಚನದಲ್ಲೇ ಸಿಎಂ ವಿರುದ್ಧ ವಾಗ್ದಾಳಿಗಿಳಿದ್ರು. ಇನ್ನು ಮರಾಠ ಪ್ರಾಧಿಕಾರ ರಚನೆ ನಿರ್ಧಾರ ಸರ್ಕಾರದಲ್ಲಿರೋರಿಗೆ ಬಿಸಿ ತುಪ್ಪವಾಗಿದೆ ಅಂತ ಸಾರಾ ಗೋವಿಂದು ಸಿಎಂಗೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಹೋರಾಟಗಾರರು ಅಂದ್ರೆ ಏನರ್ಥ? ನಾವಿಷ್ಟೇ ಜನ ಅನ್ಕೊಂಡಿದ್ದೀರಾ? ಇದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಕ್ಕೆ ಹೋರಾಟ ಮಾಡ್ಲಿಲ್ವಾ? ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದಾಗ ಹೋರಾಟ ಮಾಡ್ಲಿಲ್ವಾ? ಅಂದ್ರೆ ಈಗ ಹೋರಾಟಗಾರರು ಅಷ್ಟು ಜನ ಅಂತಂದ್ಮೇಲೆ ನೀವೆಲ್ಲ ಸೇರಿರ್ತೀವಿ. ಸೀನಿಯರ್ಸ್ ನೀವೇನೆ ಅಲ್ಲಿಗೆ ಯಾರಿಗೆ ರೋಲ್ ಕಾಲ್ನಲ್ಲಿ ಹೋರಾಟ ಅಷ್ಟು ಜನ ಮಾಡ್ಕೊಂಡು ಹೋರಾಟ ಇವಾಗ ಯಡಿಯೂರಪ್ಪನವ್ರು ನಾನು ಮಾಡಿಲ್ಲ ಅಂತ ಹೇಳಿ ಇಡೀ ಕರ್ನಾಟಕದ ಜನಗಳನ್ನ ನೀವು ಕುರಿ ಮಾಡ್ತಾ ಇದ್ದೀರಾ? ಅವ್ರು ನಾವ್ ಏನ್ ಆಟ ಆಡಿದ್ರು ಸರಿ ಅನ್ನೋ ರೀತಿಯಲ್ಲಿ ನೀವು ವರ್ತಿಸ್ತಾ ಇದ್ದೀರಾ? ಈ ಸರ್ವಾಧಿಕಾರ ಸರಿಯಲ್ಲ. ಯಾಕಂದ್ರೆ ಸ್ವಾರ್ಥಿಗಳು ನೀವು, ನೀಚರು. ಎಂಥ ನೀಚತನ ಅಂದ್ರೆ ನಿಮ್ದು, ಈ ಹೊತ್ತಿನಲ್ಲಿ ನಾವು ಈ ಪ್ರಾಧಿಕಾರ ರಚನೆ ಮಾಡಿ 50-50 ಕೋಟಿ ಈ ತರ ಹಂಚಿದ್ರೆ ಜನ ನಮಗೆ ಉಗಿಯಲ್ವಾ ಅನ್ನೋದು ನಿಮಗೆ ಗೊತ್ತಾಗಲ್ವಲ್ಲ? ಹೋಗಿ ಹೋಗಿ ನೀವು ಗೆಲ್ಬೇಕು ಅನ್ನೋದಕ್ಕೆ ಮಾಡ್ತಿರಲ್ಲ, ಇದು ಬಹಳ ಸಣ್ಣತನ. ನೀವು ಗೆಲ್ಬಹುದು ಸೋಲ್ಬಹುದು. ಏನು ಇಲ್ಲಿ ನೀವು ವೈಯಕ್ತಿಕವಾಗಿ ತಗೋಬೇಡಿ, ಇದನ್ನ ವೈಯಕ್ತಿಕವಾಗಿ ತಗೋಬೇಡಿ. ಈಗಲೂ ಕರೀರಿ, ಸರ್ವ ಪಕ್ಷ ನಿಯೋಗ ಕರೀರಿ, ಅಲ್ಲಿ ತೀರ್ಮಾನ ಮಾಡ್ಕೊಡಿ. ಅಲ್ಲಿ ಬಹುಮತ ಇವತ್ತು ಹೇಳ್ತೀನಿ ಕೇಳಿ, ಅಲ್ಲಿ ಬಹುಮತ. ಬಹಳಷ್ಟು ಜನ ಮನಸ್ಸಿಲ್ದೇನೆ ಒಪ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ, ಯಾರಿಗೂ ಇಷ್ಟ ಇಲ್ಲ. ಏಕಾಏಕಿ ನೀವು ನಿರ್ಧಾರ ತಗೊಂಡ್ರಿ. ರಾಜ್ಯ ಬಂದ್ ದಿನ ಏನಿರುತ್ತೆ ಏನಿರಲ್ಲ, ವಾಟಾಳ್ ನಾಯಕತ್ವಕ್ಕೆ ಯಾರ ಜೈಕಾರ? ಡಿಸೆಂಬರ್ 5 ಬಂದ್ ಮಾಡೋ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ವಾಟಾಳ್ ನಾಗರಾಜ್ ಖಾಸಗಿ ಹೋಟೆಲ್ನಲ್ಲಿ ಹಲವು ಸಂಘಟನೆಗಳ ಸಭೆ ಕರೆದಿದ್ರು. ಸಭೆಯಲ್ಲಿ ಹಲವು ಸಂಘಟನೆಗಳು ಭಾಗಿಯಾಗಿದ್ದು ಬೆಂಬಲ ನೀಡಿವೆ. ಪ್ರಮುಖವಾಗಿ ಓಲಾ ಊಬರ್ ಮಾಲೀಕರ ಸಂಘ, ಆಟೋರಿಕ್ಷಾ ಚಾಲಕರು ಮಾಲೀಕರ ಸಂಘ ಹಾಗೂ ಹಲವು ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿವೆ. ಸೊ ಡಿಸೆಂಬರ್ 5ರಂದು ಬಂದ್ ಫಿಕ್ಸ್. ಆಟೋ, ಟ್ಯಾಕ್ಸಿ, ಓಲಾ, ಊಬರ್ ರೋಡಿಗಿಳಿಯಲ್ಲ. ಆದರೆ ಸದ್ಯದವರೆಗೆ KSRTC ಬಸ್, BMTC ಬಸ್, ಸರ್ಕಾರಿ ಖಾಸಗಿ ಕಾಲೇಜುಗಳು, ರೈಲು, ಮೆಟ್ರೋ ಓಡುವ ಸಾಧ್ಯತೆಗಳಿವೆ. ಹೋಟೆಲ್, ಮಾಲ್, ಬಾರ್, ವೈನ್ ಸ್ಟೋರ್ಗಳು ಕೂಡ ತೆರೆಯಲಿವೆ. ಆದರೆ ರಾಜ್ಯ ಬಂದ್ಗೆ ಈಗಾಗಲೇ ಬೀದಿಗಿಳಿದಿರೋ ವಾಟಾಳ್ ಬಣ ಡಿಸೆಂಬರ್ 4ರವರೆಗೂ ಪ್ರತಿದಿನ ಗಡಿಗಳ ಬಂದ್ ಹೋರಾಟ ಮಾಡಲಿದೆ.
ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಶತಸಿದ್ಧವಾಗಿದ್ದು ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಕ್ಯಾಮರಾಮನ್ ಯೋಗೀಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕರ್ನಾಟಕ ಬಂದ್ ಬೆಂಬಲಿಸುವಂತೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟ ಬೆನ್ನಲ್ಲೇ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬೆಂಬಲ ಕೊಟ್ಟಿದ್ದಾರೆ. ಭಾಷೆಗೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಹೋದ್ರೆ ಎಲ್ಲರೂ ಕೇಳ್ತಾರೆ, ಇದನ್ನ ನಾವು ವಿರೋಧಿಸಿ ರಾಜ್ಯ ಬಂದ್ಗೆ ಬೆಂಬಲ ನೀಡೋದಾಗಿ ಹೇಳಿದ್ರು. ಸರ್ಕಾರದ ತೀರ್ಮಾನವನ್ನ ನಾವು ಪ್ರತಿಭಟಿಸ್ತಾ ಇದೀವಿ, ಸರ್ಕಾರವನ್ನ ಎಚ್ಚರಿಸ್ತಾ ಇದೀವಿ, ನೀವು ಇಂಥ ತೀರ್ಮಾನವನ್ನು ತಗೋಬೇಡಿ. ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ, ಕನ್ನಡ ಪರ ಸಂಘಟನೆಗಳು ಕರೆದಿರುವಂಥ ಬಂದ್ ಏನಿದೆ ಆ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸುತ್ತೆ. ಒಂದ್ ಕಡೆ ಸರ್ಕಾರ ವರ್ಸಸ್ ಕನ್ನಡ ಪರ ಸಂಘಟನೆ, ಮತ್ತೊಂದ್ ಕಡೆ ಶಿಕ್ಷಣ ಸಚಿವರು ವರ್ಸಸ್ ಖಾಸಗಿ ಶಾಲೆಗಳ ಸಮರ ಈಗ ಶುರುವಾಗಿದೆ. ಶಾಲಾ ಶುಲ್ಕ ಕಟ್ಟದಿದ್ರೂ ಮಕ್ಕಳನ್ನ ಫೇಲ್ ಮಾಡಂಗಿಲ್ಲ ಅಂತ ಸಚಿವ ಸುರೇಶ್ ಕುಮಾರ್ ತಾಕೀತು ಮಾಡಿದ್ರು. ಸಚಿವರ ಹೇಳಿಕೆಗೆ ಖಾಸಗಿ ಶಾಲೆಗಳು ಬುಸುಗುಟ್ಟಿವೆ. ಅಂತಹ ಆದೇಶವೇನಾದರೂ ಕೊಟ್ಟರೆ ಕ್ಲಾಸ್ಗಳನ್ನೇ ಬಂದ್ ಮಾಡೋದಾಗಿ ಎಚ್ಚರಿಸಿವೆ. ಶಾಲಾ ಮಕ್ಕಳ ಭವಿಷ್ಯ ತೂಗುಯ್ಯಾಲಿಯಲ್ಲಿದೆ. ಕೊರೋನಾ ಕಾಟದ ಮಧ್ಯೆ ಶಾಲೆ ಬಂದ್ ಆಗಿದ್ದು ಮಕ್ಕಳ ವಿದ್ಯಾಭ್ಯಾಸದ ವಿಚಾರವೇ ದೊಡ್ಡ ತಲೆನೋವಾಗಿ ಕಾಡ್ತದೆ. ಈಗಾಗಲೇ ಡಿಸೆಂಬರ್ ವರೆಗೆ ಶಾಲೆ ಬಾಗಿಲು ತೆರೆಯೋದೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಶಾಲೆ ಓಪನ್ ಆಗದಿದ್ರೂ ಸದ್ಯ ಆನ್ಲೈನ್ ಕ್ಲಾಸ್ಗಳು ಮಾತ್ರ ನಡೀತಾ ಇವೆ. ಆದ್ರೆ ಅವುಗಳಿಗೂ ಬ್ರೇಕ್ ಹಾಕೋ ಎಚ್ಚರಿಕೆ ನೀಡಿವೆ ಖಾಸಗಿ ಶಾಲೆಗಳು. ಈ ಮೂಲಕ ಸರ್ಕಾರ ವರ್ಸಸ್ ಖಾಸಗಿ ಶಾಲೆಗಳ ಸಮರ ಶುರುವಾಗಿದೆ. ಸರ್ಕಾರಕ್ಕೆ ಸೆಡ್ ಹೊಡೆದ ಖಾಸಗಿ ಶಾಲೆಗಳು, ಆನ್ಲೈನ್ ಕ್ಲಾಸ್ ಬಂದ್ ಮಾಡುವ ಎಚ್ಚರಿಕೆ. ಶುಲ್ಕ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆ ಒಕ್ಕೂಟ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಫೇಲ್ ಮಾಡುವಂತಿಲ್ಲ, ಹೇಗಂತ ಮೊನ್ನೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆ ನೀಡಿದ್ರು. ಸಚಿವರ ಈ ಮಾತು ಖಾಸಗಿ ಶಾಲೆಗಳನ್ನ ನಿಗಿ ನಿಗಿ ಕೆಂಡವಾಗುವಂತೆ ಮಾಡಿದೆ. ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದ್ದು ಸಚಿವರ ಹೇಳಿಕೆ ವಿರೋಧಿಸಿ ಆನ್ಲೈನ್ ಕ್ಲಾಸನ್ನೇ ನಿಲ್ಲಿಸೋದಾಗಿ ಎಚ್ಚರಿಕೆ ಕೊಟ್ಟಿವೆ. ನವೆಂಬರ್ 30ರ ಒಳಗೆ ಸಚಿವರು ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು, ಇಲ್ಲವಾದ್ರೆ ಆನ್ಲೈನ್ ಕ್ಲಾಸ್ ನಿಲ್ಲಿಸೋದಾಗಿ ತಿರುಗಿ ಬಿದ್ದಿವೆ. ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಶಶಿಕುಮಾರ್ ಸಚಿವರ ಹೇಳಿಕೆ ವಿರುದ್ಧ ರಾಂಗ್ ಆಗಿದ್ದಾರೆ. ಕೆಲವು ಶಾಲೆಗಳು ಮಾಡ್ತಾರೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಯಾರು ವೀಕ್ ಆಗಿರ್ತಾರೋ ಅವ್ರನ್ನ ಆಚೆ ಕಳಿಸ್ಬಿಟ್ಟು ನಮಗೆ 10th ಕ್ಲಾಸ್ ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಆದ್ರೆ ಈ ವರ್ಷ ಕೂಡ ಶಾಲೆಗಳು ಮಕ್ಕಳನ್ನ ಮುಂದಿನ ಕ್ಲಾಸ್ಗೆ ಪಾಸ್ ಮಾಡೋದಿಲ್ಲ ನಾವು ಅಂತ ನಿರ್ಧಾರ ತಗೊಳಕಾಗೋದಿಲ್ಲ. ಅದನ್ನ ನಾವು ಪೂರ್ತಿ ಪರಾಮರ್ಶೆ ಮಾಡಿ ವಿ ವಿಲ್ ಕಮ್ ಔಟ್ ವಿತ್ ಎ ಡಿಸಿಷನ್. ಈ ಸರ್ಕಾರ ದ್ವಂದ್ವ ಹೇಳಿಕೆ ಕೊಡೋದ್ರ ಬಗ್ಗೆ ನಾವು ನಿಜವಾಗ್ಲೂ ನೊಂದಿದ್ದೇವೆ, ಇದನ್ನ ಅತ್ಯಂತ ಖಂಡನೀಯ. ಹಾಗಾಗಿ ನಾವು 30ನೇ ತಾರೀಕಿಂದ ಯಾರು ಕಟ್ಟಿಲ್ಲ, ಬಿಡಿಗಾಸು ಕಟ್ಟಿಲ್ಲ, ಹೋದ ವರ್ಷದ್ದು ಶುಲ್ಕ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತವರ ಆನ್ಲೈನ್ ಸ್ಥಗಿತ ಮಾಡ್ತೇವೆ. ಕೊರೋನಾದಿಂದ ಖಾಸಗಿ ಶಾಲೆಗಳು ಕಂಗಾಲಾಗಿವೆ ಅಂತಿರೋ ಶಶಿಕುಮಾರ್, ಇದುವರೆಗೂ ಶೇಕಡಾ 60ರಿಂದ 70ರಷ್ಟು ಪೋಷಕರು ಶುಲ್ಕ ಪಾವತಿ ಮಾಡಿಲ್ಲ, ಕೆಲವರು ಕಳೆದ ವರ್ಷದ ಫೀಸ್ ಅನ್ನು ಕಟ್ಟಿಲ್ಲ. ಹೀಗಿದ್ರು ಆನ್ಲೈನ್ ಶಿಕ್ಷಣ ಮೂಲಕ ಶಿಕ್ಷಣ ಕೊಡ್ತಿದ್ದೇವೆ, ಇದರಿಂದಾಗಿ ಶಾಲೆಯ ಶಿಕ್ಷಕರಿಗೆ ಸಂಬಳ ಇಲ್ಲದಂತಾಗ್ತಾ ಇದೆ. ಸಚಿವರ ಹೇಳಿಕೆಯಿಂದ ಪೋಷಕರು ಹಾಗೂ ಮಕ್ಕಳಲ್ಲೂ ಅಸಡ್ಡೆ ಮೂಡುತ್ತೆ. ಪಾಸ್ ಮಾಡಬೇಕು ಅಂದಮೇಲೆ ಯಾಕೆ ಶುಲ್ಕ ಪಾವತಿ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬರ್ತಾರೆ. ಹೀಗಾಗಿ ತಮ್ಮ ಹೇಳಿಕೆ ಬಗ್ಗೆ ಪರಾಮರ್ಶೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಸುರೇಶ್ ಕುಮಾರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಪೋಷಕರದು ಒಂದ್ ಕಡೆ ಸಂಕಟ, ಶಾಲಾ ಶಿಕ್ಷಕರದು ಒಂದ್ ರೀತಿಯಿಂದ ಬೇಗುದಿ, ಇವೆರಡೂ ಕೂಡ ಇವತ್ತು ಪರಿಹಾರ ಹುಡುಕಬೇಕು. ಇವೆರಡಕ್ಕೂ ಕೂಡ ಸೂಕ್ತವಾದ ಒಂದು ಪರಿಹಾರನ, ಇಬ್ಬರಿಗೂ ಕೂಡ ಹಿತ ಆಗುವಂತ ಪರಿಹಾರನ ಹುಡುಕ್ಬೇಕು. ಆ ದೃಷ್ಟಿಯಿಂದ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಶಿಕ್ಷಕರು ವೇತನ ಇಲ್ಲದಿರಕ್ಕಾಗೋದಿಲ್ಲ, ಮತ್ತೆ ಶಕ್ತಿಯಿಂದ ಪೋಷಕರು ಫೀಸ್ ಅನ್ನ ಕಟ್ಟ ಸ್ಥಿತಿನಲ್ಲೂ ಇಲ್ಲ. ಯಾರ ಶಕ್ತಿ ಇದೆ ಅವ್ರು ಕಟ್ಟಲೇಬೇಕು, ಅದೊಂದು ನೈತಿಕ ಜವಾಬ್ದಾರಿ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಪರಿಹಾರ ಹುಡುಕಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನವೆಂಬರ್ 30ರ ಒಳಗೆ ಫೀಸ್ ಕಟ್ಟದ ಮಕ್ಕಳ ಆನ್ಲೈನ್ ಶಿಕ್ಷಣ ಬಂದ್ ಆಗೋ ಎಚ್ಚರಿಕೆ ಕೊಟ್ಟಿವೆ ಖಾಸಗಿ ಶಾಲೆಗಳು. ಆದ್ರೆ ಸರ್ಕಾರ ವರ್ಸಸ್ ಪ್ರೈವೇಟ್ ಸ್ಕೂಲ್ಗಳ ನಡುವಿನ ತಿಕ್ಕಾಟ ಎಲ್ಲಿಗ್ ಬಂದು ನಿಲ್ಲುತ್ತೋ ನೋಡ್ಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಐಎಂಎ ಬಹುಕೋಟಿ ವಂಚನೆ ಕೇಸಲ್ಲಿ ಮಾಜಿ ಸಚಿವ ರೋಷನ್ ಬೇಗ್ರನ್ನ ಸಿಬಿಐ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ರೋಷನ್ ಬೇಗ್ ಈಗ ಮತ್ತೆ ಸಿಬಿಐ ಮುಂದೆ ವಿಚಾರಣೆ ಎದುರಿಸಲಿದ್ದಾರೆ.
ನವೆಂಬರ್ 22ರಂದು ಬೆಳಗ್ಗೆ 11 ಗಂಟೆಗೆ ಕೋಲ್ಸ್ ಪಾರ್ಕ್ನ ನಿವಾಸದಿಂದ ರೋಷನ್ ಬೇಗ್ ಅವರನ್ನ ಸಿಬಿಐ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ರು. ಸಂಜೆವರೆಗೂ ವಿಚಾರಣೆ ಮಾಡಿದ ಬಳಿಕ ಬಂಧಿಸಿದ್ರು. ಅಂದು ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಿದ್ರು. ಮರುದಿನ ಮತ್ತೆ ಸಿಬಿಐ ಅಧಿಕಾರಿಗಳು ರೋಷನ್ ಬೇಗ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿ ಕೆಲ ದಾಖಲೆಗಳನ್ನ ಸೀಜ್ ಮಾಡಿದ್ರು. ಇವತ್ತು ಮತ್ತೆ 3 ದಿನಗಳ ಕಾಲ ಸಿಬಿಐ ರೋಷನ್ ಬೇಗ್ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ. ನವೆಂಬರ್ 28ರ ಬೆಳಗ್ಗೆ 11 ಗಂಟೆಯವರೆಗೂ ರೋಷನ್ ಬೇಗ್ ಸಿಬಿಐ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಮಗಳ ಮದುವೆ ತಯಾರಿಯ ಸಂಭ್ರಮದಲ್ಲಿದ್ದ ಕನಕಪುರ ಬಂಡೆಗೆ ಸಿಬಿಐ ಬಿಸಿ ಮುಟ್ಟಿಸಿದೆ. ಅಕ್ಟೋಬರ್ 5ರಂದು ಸಿಬಿಐ ಡಿಕೆಶಿ ಮನೆ ಮೇಲೆ ದಾಳಿ ಮಾಡಿ ಶಾಕ್ ಕೊಟ್ಟಿತ್ತು. 74 ಕೋಟಿ ಅಕ್ರಮ ಆಸ್ತಿ ಕೇಸ್ ಸಂಬಂಧ ದಾಳಿ ಮಾಡಿದ್ದ ಸಿಬಿಐಗೆ 57 ಲಕ್ಷ ರೂಪಾಯಿ ನಗದು ಸಿಕ್ಕಿತ್ತು. ಸಿಬಿಐ ವಿಚಾರಣೆಗೆ ಹೇಳಿದ ಟೈಮ್ಗಿಂತ ಮುಂಚೆಯೇ ಹಾಜರಾದ ಬಂಡೆ ಇವತ್ತು ವಿಚಾರಣೆಯನ್ನ ಎದುರಿಸಿದರು. ಬೆಳಗ್ಗೆಯಿಂದಲೂ ಡಿಕೆ ಕುತೂಹಲ, 45 ನಿಮಿಷದಲ್ಲೇ ಮುಗಿಯಿತು ವಿಚಾರಣೆ. ಅಕ್ರಮ ಹಣ ವರ್ಗಾವಣೆ, ಆದಾಯಕ್ಕೂ ಮೀರಿದ ಆಸ್ತಿಗಳಿಕೆ, ದಿಲ್ಲಿ ಮನೆಯಲ್ಲಿ ಸಿಕ್ಕ ಹಣ, ಹೀಗೆ ಡಿಕೆ ಶಿವಕುಮಾರ್ಗೆ ಸಿಬಿಐ ಗಾಳ ಹಾಕಿದೆ. ಐಟಿ ಇಡಿ ಬಳಿಕ ಇದೀಗ ಸಿಬಿಐ ವಿಚಾರಣೆ ಕೈಗೆತ್ತಿಕೊಂಡಿದೆ. ಮೊನ್ನೆಯಷ್ಟೇ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಪತ್ರ ವಶಪಡಿಸಿಕೊಂಡಿತ್ತು. ಮಗಳ ಮದುವೆ ಸಂಭ್ರಮದ ದಿನವೇ ವಿಚಾರಣೆಗೆ ನೋಟಿಸ್ ಬಂದಿತ್ತು. ಹೀಗಾಗಿ ಡಿಕೆ ಶಿವಕುಮಾರ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಮಧ್ಯಾಹ್ನ 3:45 ಹೊತ್ತಿಗೆ ಸಿಬಿಐ ಕಚೇರಿಗೆ ಬಂದ ಡಿಕೆ ಶಿವಕುಮಾರ್ ವಿಚಾರಣೆಗೆ ಅಂತ ಒಳಗೆ ಹೋದ್ರು. ಡಿಕೆ ಶಿವಕುಮಾರ್ ಜೊತೆ ಡಿಕೆ ಸುರೇಶ್ ಕೂಡ ಬಂದಿದ್ರು. ಆದ್ರೆ ಡಿಕೆ ಶಿವ ಒಬ್ಬರನ್ನ ಮಾತ್ರ ಒಳಗೆ ಕಳುಹಿಸಿದ್ರು ಸಿಬ್ಬಂದಿ. ಸುಮಾರು 45 ನಿಮಿಷಗಳ ವಿಚಾರಣೆ ನಡೆಯಿತು. 45 ನಿಮಿಷಗಳ ವಿಚಾರಣೆ ವೇಳೆ ಸಿಬಿಐ ಅಧಿಕಾರಿಗಳ ಮುಂದೆ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ರು. ಕಾಂಗ್ರೆಸ್ ನಾಯಕ ಅಹಮದ್ ಪಟೇಲ್ ಅಂತ್ಯಕ್ರಿಯೆಗೆ ಹೋಗ್ಬೇಕು, ದೆಹಲಿಗೆ ಹೋಗ್ಬೇಕಿದೆ, ವಿಚಾರಣೆಗೆ ಅಗತ್ಯ ಬಿದ್ದರೆ ಮತ್ತೊಂದು ದಿನ ಬರ್ತೀನಿ, ಹೀಗೆ ಹೇಳಿದ ಬಳಿಕ ಕಳುಹಿಸಿಕೊಟ್ಟಿದೆ ಸಿಬಿಐ. ಅಲ್ಲಿಂದ ನೇರ ಸದಾಶಿವನಗರ ಮನೆಗೆ ಬಂದ್ರು ಡಿಕೆ ಶಿವಕುಮಾರ್. ಸಿಬಿಐ ವಿಚಾರಣೆಗೆ ಹೋಗುವ ಮುನ್ನ ಡಿಕೆ ಶಿವಕುಮಾರ್ ಮಾತಾಡಿದ್ರು, ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಏನ್ ನನ್ನೊಬ್ಬನೇನ ಆಸ್ತಿ ಮಾಡಿರೋನು, ಏನ್ ನನ್ನ ಮೇಲೆ ಏನು ಕಮಿಷನ್ ಇದೆಯಾ, ನನ್ನ ಮೇಲೆ ಯಾವ್ದಾರ ಎನ್ಕ್ವೈರಿ ಆಗಿದ್ಯಾ, ನೀನೇನಾದ್ರು ತಪ್ಪಿಸ್ತಾ ಅಂತ ಏನಾದ್ರು ಪ್ರೂವ್ ಆಗಿದ್ಯಾ, ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಏನಾದ್ರು ಮಿಸ್ಯೂಸ್ ಮಾಡಿದ್ದೀನ, ಯಾವ್ದಾದ್ರು ಒಂದೇನಾದ್ರು ಇದ್ರೆ ಅಲಿಗೇಷನ್ ಮಾಡಲಿ, ಯಡಿಯೂರಪ್ಪನವ್ರಿಗೆ ಈಗ ಅವಕಾಶ ಇದೆಯಲ್ಲ ಮಾಡಲಿ, ಏನ್ ಸಿಬಿಐ ಕೊಡುವಂತದ್ದು ಏನಿದೆ. ವಿಚಾರಣೆ ಮುಗಿಸಿ ಮನೆಗೆ ಬಂದಿದ್ದ ಡಿಕೆ ಬಳಿಕ ಕೆಪಿಸಿಸಿ ಕಚೇರಿಗೆ ಬಂದ್ರು. ಅಹಮದ್ ಪಟೇಲ್ಗೆ ಸಂತಾಪ ಸೂಚಕ ಸಭೆಯಲ್ಲಿ ಪಾಲ್ಗೊಂಡ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸದ್ಯ ನೆರೆ ರಾಜ್ಯ ತಮಿಳುನಾಡಲ್ಲಿ ನಿವಾರ್ ನಡುಕ ಶುರುವಾಗಿದೆ. ಇದರ ಎಫೆಕ್ಟ್ ಬೆಂಗಳೂರಿನ ಮೇಲೂ ಆಗಲಿದೆ. ಸಿಲಿಕಾನ್ ಸಿಟಿಯಲ್ಲಿ ನಿವಾರ್ ಎಫೆಕ್ಟ್ ಏನು, ಬೆಂಗಳೂರಿನ ಜನರಿಗಿರುವ ಎಚ್ಚರಿಕೆ ಏನು ಅನ್ನೋದನ್ನ ನೋಡಿ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ತಮಿಳುನಾಡು, ಶ್ರೀಲಂಕಾದಲ್ಲಿ ಚಂಡಮಾರುತ ಎಫೆಕ್ಟ್ ಈಗಾಗಲೇ ಶುರುವಾಗಿದೆ. 140 ಕಿಲೋಮೀಟರ್ ಸ್ಪೀಡ್ನಲ್ಲಿ ತಮಿಳುನಾಡಿನಲ್ಲಿ ಇಂದು ಮಧ್ಯರಾತ್ರಿ ಸೈಕ್ಲೋನ್ ಹಾದು ಹೋಗಲಿದೆ. ಇದರ ಪರಿಣಾಮ ಇದೀಗ ಕರ್ನಾಟಕದ ಮೇಲೂ ಬೀರಲಿದೆ. ನಾಳೆಯಿಂದ 4 ರಾಜ್ಯದಲ್ಲೆಡೆ ವರುಣ ಅಬ್ಬರಿಸಲಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲೂ ನಿವಾರ್ ಎಫೆಕ್ಟ್ ಜೋರಾಗಿರಲಿದೆ. ನಿವಾರ್ ನೈಋತ್ಯ ಬಂಗಾಳ ಉಪಸಾಗರದಲ್ಲಿ ಇತ್ತು. ಅದು 10.7 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ, 81.7 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಇದೆ. ಪುದುಚೇರಿಯಿಂದ 250 ಕಿಲೋಮೀಟರ್, ಚೆನ್ನೈಯಿಂದ 300 ಕಿಲೋಮೀಟರ್ ದೂರದಲ್ಲಿ ಇದೆ. ನವೆಂಬರ್ 25ರಂದು ಮಧ್ಯರಾತ್ರಿ, ನವೆಂಬರ್ 26ರ ಬೆಳಗಿನ ಜಾವದಲ್ಲಿ ದಾಟುವ ಹೆಚ್ಚಿನ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿಗೆ ನಿವಾರ್ ಎಫೆಕ್ಟ್, ನಾಳೆ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್. ಸದ್ಯ ನಿವಾರ್ ಚಂಡಮಾರುತ ಚೆನ್ನೈನಿಂದ 300 ಕಿಲೋಮೀಟರ್ ದೂರದಲ್ಲಿದೆ. ಇಂದು ಮಧ್ಯರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೆ ತಮಿಳುನಾಡಿನ ಮಲೈಮಾರು ಭಾಗದ ಮೂಲಕ ಹಾದು ಹೋಗಲಿದೆ. ಆಗ ಇದರ ಗಾಳಿಯ ವೇಗ 120-130 ಕಿಲೋಮೀಟರ್ ನಲ್ಲಿರಲಿದೆ. ನಿವಾರ್ನ ಎಫೆಕ್ಟ್ ಸಿಲಿಕಾನ್ ಸಿಟಿಗೂ ಕಾಡಲಿದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ನಾಳೆ ಬೆಂಗಳೂರಿಗರಿಗೆ ಮಳೆ ದರ್ಶನ ಗ್ಯಾರಂಟಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಮತ್ತು
ನಗರ ಪ್ರದೇಶ ತುಮಕೂರು ಮಂಡ್ಯ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನವೆಂಬರ್ 26ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ನಿವಾರ್ನಿಂದಾಗಿ ರಾಜ್ಯದಲ್ಲಿ ನಾಳೆಯಿಂದ 28ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಮಳೆಯಾಗಲಿದೆ. ಹೀಗಾಗಿ ಸಿಟಿ ಮಂದಿ ಮಳೆಯ ಸಿಂಚನದ ಜೊತೆಗೆ ನಡುಗೋಕೆ ರೆಡಿಯಾಗಿರಬೇಕು. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಷ್ಟದಲ್ಲಿದ್ದಂತಹ ಬಿಎಂಟಿಸಿಯಲ್ಲಿ ಈಗ ಕಾಂಚಾಣದ ಸದ್ದು ಮೊಳಗತೊಡಗಿದೆ. ಅದೇನು ಅನ್ನೋದನ್ನು ನೋಡೋಣ. ಬ್ರೇಕ್ನಲ್ಲಿ ಸತತ 2 ತಿಂಗಳಿಗೂ ಹೆಚ್ಚು ಕಾಲ ಬಸ್ಗಳು ರಸ್ತೆಗಿಳಿದಿರಲಿಲ್ಲ. ಇದರಿಂದಾಗಿ ಸಾರಿಗೆ ಇಲಾಖೆಗೆ ತುಂಬಲಾರದ ನಷ್ಟವಾಗಿತ್ತು. ಆದರೆ ಈಗ ಸಾರಿಗೆ ಇಲಾಖೆಯಲ್ಲಿ ಸ್ವಲ್ಪ ಕಾಂಚಾಣದ ಸದ್ದು ಕೇಳಿಸ್ತಿದೆ. ಅದರಲ್ಲೂ ಕೊರೋನಾ ಬಂದಾಗಿನಿಂದ ನಷ್ಟದಲ್ಲಿರುವ ಬಿಎಂಟಿಸಿ ನಿಧಾನವಾಗಿ ಚೇತರಿಸಿಕೊಳ್ತಾ ಇದೆ. ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಬಿಎಂಟಿಸಿ ಬಸ್ಗಳು ತಿಂಗಳುಗಟ್ಟಲೆ ನಿಂತಲ್ಲೇ ನಿಂತಿತ್ತು. ಸತತ 2 ತಿಂಗಳ ಕಾಲ ನಿಂತ ಜಾಗದಿಂದ ಅಲುಗಾಡದೇ ಇದ್ದ ಬಿಎಂಟಿಸಿ ಬಸ್ಗಳು ಈಗ ಸಿಟಿ ತುಂಬಾ ಓಡಾಡ್ತಿವೆ. ಕೊರೋನಾ ಭೀತಿ ನಡುವೆಯೂ ಬಿಎಂಟಿಸಿಯಲ್ಲಿ ಜನರು ಸಂಚರಿಸ್ತಾ ಇದ್ರು. ರಾಜಧಾನಿಯಲ್ಲಿ ಸಾರಿಗೆ ವ್ಯವಸ್ಥೆ ಮತ್ತೆ ಟ್ರ್ಯಾಕ್ಗೆ ಬಂದಿದೆ. ಸದ್ಯ ಬಸ್ ಸಂಪೂರ್ಣವಾಗಿ ತುಂಬದೇ ಹೋದ್ರೂ ಖಜಾನೆ ನಿಧಾನವಾಗಿ ತುಂಬುತ್ತಿದೆ. ಕೊರೋನಾ ಮಧ್ಯೆ ಚೇತರಿಕೆಯತ್ತ ಬಿಎಂಟಿಸಿ ಪ್ರತಿದಿನ 2 ಕೋಟಿ ರೂಪಾಯಿ ಕಲೆಕ್ಷನ್. ಅನ್ಲಾಕ್ ಆರಂಭದಲ್ಲಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಖಾಲಿ ಖಾಲಿ ಹೊಡಿತಾ ಇತ್ತು. ಆಗ ಬಿಎಂಟಿಸಿ ಕಲೆಕ್ಷನ್ ಪ್ರತಿದಿನ 1 ಕೋಟಿ ಸಹ ದಾಟ್ತಿರಲಿಲ್ಲ. 3,000 ಬಸ್ಗಳಲ್ಲಿ 8 ಲಕ್ಷ ಮಂದಿ ಪ್ರಯಾಣ ಮಾಡುವುದು ಹೆಚ್ಚಾಗ್ತಿತ್ತು. ಆದ್ರೀಗ ಅದರ ಕಲೆಕ್ಷನ್ ಡಬಲ್ ಆಗಿದೆ. ಡೈಲಿ 2 ಕೋಟಿಗೂ ಹೆಚ್ಚು ಕಲೆಕ್ಷನ್ ಆಗ್ತಾ ಇದೆ. 5,000 ಬಸ್ಗಳಲ್ಲಿ 19 ಲಕ್ಷ ಪ್ರಯಾಣಿಕರು ದಿನನಿತ್ಯ ಸಂಚರಿಸುತ್ತಿದ್ದಾರೆ. ಸೊ ಆಲ್ಮೋಸ್ಟ್ ಲೈಕ್ 80% ಮೊದಲು ಏನಿತ್ತು ಅದ್ರದ್ದು 80% ಅಷ್ಟು ಜನ ಈಗ ದೇ ಆರ್ ಅಂಡರ್ಸ್ಟುಡ್ ಏನೋ ಈ ಥರ ಅಡ್ಡಾಡಿದರೆ ಏನಿಲ್ಲ ಅಂತ. ಸ್ವಲ್ಪ 20% ಇನ್ನೂ ಬಂದಿಲ್ಲ, ಯಾಕಂದರೆ ಸಮ್ ಪೀಪಲ್ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಕೊರೋನಾ ಬಗ್ಗೆ ಮೊದಲಿನ ಆತಂಕ ಈಗಿಲ್ಲ, ಹೀಗಾಗಿ ಜನ ಬಸ್ನತ್ತ ಮುಖ ಮಾಡ್ತಿದ್ದಾರೆ. ವಿವಿಧ ಉದ್ಯಮಗಳು ಕೂಡ ನಿಧಾನವಾಗಿ ಚೇತರಿಕೆ ಕಾಣ್ತಿವೆ. ಕಾಲೇಜು ಆರಂಭವಾಗಿರುವುದರಿಂದ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ. ಸದ್ಯ 60%ರಷ್ಟು ಹಣ ಸಂಗ್ರಹವಾಗ್ತಿದ್ದು ಬಿಎಂಟಿಸಿ ಬಾಗಿಲು ಹತ್ತಿ ಬರ್ತಿರೋ ಗ್ರಾಹಕರು ಎಷ್ಟಿನ ಅಂತ ಮನೆಯಲ್ಲಿ ಕೊರೋಕಾಗುತ್ತೆ ಅಂತಾರೆ. ಧೈರ್ಯವಾಗಿ ಬರ್ತಾ ಇದ್ದಾರೆ. ಕರೋನಾದೊಂದು ಭಯ ಇತ್ತು, ಇಷ್ಟು ದಿನ ಹೊಟ್ಟೆ ಪಾಡಿಗೋಸ್ಕರ ಇನ್ನು ಎಲ್ಲಿದ್ದೀನಿ, ಎಷ್ಟು ದಿನ ಮನೆ ಕುಂದ್ರಕ್ಕಾಗುತ್ತೆ, ಅದಕ್ಕೆ ಇಲ್ಲ ಏನೋ ಆಗಿದ್ದಾಗಲಿ ಹೋಗ್ಬಿಡೋಣ ಅಂತ ನಾವು ಅದೇ ನಿರ್ಧಾರ ತಗೊಂಡ್ವಿ, ಓಡಾಡ್ತಾ ಇದ್ದೀವಿ. ಸದ್ಯ ಕೊರೋನಾ ಮುಂಜಾಗ್ರತಾ ಕ್ರಮಗಳು ಜಾರಿಯಲ್ಲಿದ್ದು ಪ್ರಯಾಣಿಕರ ಸ್ಟ್ಯಾಂಡಿಂಗ್ಗೆ ಅವಕಾಶ ಇಲ್ಲ, ಸಿಟ್ಟಿಂಗ್ಗೆ ಮಾತ್ರ ಅವಕಾಶ ಇರೋದ್ರಿಂದ ಬಸ್ ಸೀಟ್ ತುಂಬಿರತ್ವೆ. ಆದ್ರೆ ಕೊರೋನಾ 2ನೇ ಅಲೆ ಆತಂಕದ ಗುಮ್ಮ ಅಂತೂ ಸಾರಿಗೆ ಉದ್ಯಮವನ್ನ ಕಾಡ್ತಾ ಇದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ವೀಲಿಂಗ್ ಮತ್ತು ಅತಿ ವೇಗದ ಚಾಲನೆ ಕೇಸ್ಗಳನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ವೀಲಿಂಗ್ ಮಾಡುವಂತಹ ಪುಂಡರಿಗೆ ಪೊಲೀಸ್ ಭದ್ರತಾ ಕಲಂನಡಿ ಕೇಸ್ ಹಾಕುವ ಮೂಲಕ ಬಿಸಿ ಮುಟ್ಟಿಸುತ್ತಿದ್ದಾರೆ. 23 ಟ್ರಾಫಿಕ್ ಸ್ಟೇಷನ್ಗಳಲ್ಲಿ ಕೇವಲ 2ನೇ ತಿಂಗಳಲ್ಲಿ 433 ಕೇಸ್ ದಾಖಲಾಗಿದೆ. ಟಿನಗರ ಠಾಣಾ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ವೀಲಿಂಗ್ ಮಾಡುವವರು ಸೈಲೆನ್ಸರ್ ಆಲ್ಟ್ರೇಷನ್ ಮಾಡುವವರ ಬಳಿ 2 ಲಕ್ಷ ರೂಪಾಯಿ ಬಾಂಡ್ ಭರಿಸಿಕೊಳ್ಳಲಾಗುತ್ತೆ. 6 ತಿಂಗಳು ಬಾಂಡ್ಗೆ ಕಾಲಾವಕಾಶ ಕೊಟ್ಟು ಸೂಚನೆ ಕೊಟ್ಟಿದ್ದಾರೆ. 6 ತಿಂಗಳ ಒಳಗೆ ಮತ್ತೆ ರೂಲ್ಸ್ ಬ್ರೇಕ್ ಮಾಡಿದರೆ ದಂಡದ ಜೊತೆಗೆ ಜೈಲು ಶಿಕ್ಷೆ ಗ್ಯಾರಂಟಿ. ಯಾರು ಅತ್ಯಂತ ನಿರ್ಲಕ್ಷ್ಯದಿಂದ ಅತಿ ವೇಗದಿಂದ ಮತ್ತು ಈ ವೀಲಿಂಗ್ ಮಾಡ್ತಾರೆ ಮತ್ತು ಸೈಲೆನ್ಸರ್ ಪೈಪ್ ತೆಗೆದು ಎಲ್ಲ ಸಾರ್ವಜನಿಕರಿಗೆ ಇತರೆ ರಸ್ತೆ ಬಳಕೆದಾರರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಪಘಾತಗಳಿಗೆ ಕಾರಣರಾಗ್ತಾ ಇದ್ದಾರೆ ಅಂಥವರ ವಿರುದ್ಧ ನಾವು ದಂಡ ಪ್ರಕ್ರಿಯಾ ಸಮಿತಿಯ ರೀತಿ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಉಳಿದ ಬೆಂಗಳೂರಿನ ಸುದ್ದಿ ನೋಡೋಣ. ಬ್ರೇಕ್ ಆದ್ಮೇಲೆ ಚೇತರಿಸಿಕೊಳ್ತಾ ಇದೆ. ಹೊಸ ಸಿನಿಮಾಗಳನ್ನು ರಿಲೀಸ್ ಮಾಡಲು ನಿರ್ಮಾಪಕರು ಮುಂದಾಗ್ತಿದ್ದಾರೆ. ಆಕ್ಟ್ 1978 ಚಿತ್ರಕ್ಕೆ ಆಲ್ರೆಡಿ ಪ್ರೇಕ್ಷಕರು ತಮ್ಮ ರೆಸ್ಪಾನ್ಸ್ ಕೊಟ್ಟಿರುವುದರ ಹಿನ್ನೆಲೆಯಲ್ಲಿ ಈ ವಾರ 4 ಸಿನಿಮಾಗಳು ತೆರೆಗೆ ಬರಲಿವೆ. ಹರಿಷಡ್ವರ್ಗ, ರನ್ 2, ಗಡಿಯಾರ ಹಾಗೂ ಮುಖವಾಡ ಇಲ್ಲದವನು, E84, ಈ ಎಲ್ಲಾ ಸಿನಿಮಾಗಳು ತೆರೆಗೆ ಬರುವುದಕ್ಕೆ ಸಜ್ಜಾಗಿವೆ. ಅಮೃತ್ ನೋನೆ ಹೊಸದಾಗಿ ಮಾರುಕಟ್ಟೆಗೆ ಪೇನ್ ಆಯಿಲ್ ಹೊರ ತಂದಿದೆ. ನಟ ಕಿಚ್ಚ ಸುದೀಪ್ ಇವತ್ತು ಮಾರುಕಟ್ಟೆಗೆ ಪೇನ್ ಆಯಿಲ್ ಅನ್ನ ಬಿಡುಗಡೆಗೊಳಿಸಿದ್ರು. ನಂತರ ಮಾತನಾಡಿದ ನಟ ಕಿಚ್ಚ ಸುದೀಪ್ ಅವರು, ಆಯುರ್ವೇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ತಂದುಕೊಡುವಲ್ಲಿ ವ್ಯಾಲ್ಯೂ ಪ್ರಾಡಕ್ಟ್ನ ಅಮೃತ ನೋನಿ ಉತ್ಪನ್ನಗಳು ಯಶಸ್ವಿಯಾಗಿವೆ ಅಂತಾರೆ.
ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳಿದ್ರು. ವ್ಯಾಲ್ಯೂ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಅಮೃತ್ ನೋನಿಗಾಗಿ ಲಕ್ಷಾಂತರ ಜನರಿಗೆ ಆರೋಗ್ಯ ಸಿಗ್ತಾ ಇರೋದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರು. ನನಗೆ ಪ್ರಾಡಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ ಇದ್ದಂಥ ಹಿಸ್ಟ್ರಿ ಭಾಳ ಇಷ್ಟ ಆಯಿತು. ಹಿಸ್ ಸಕ್ಸಸ್ ಸ್ಟಾರ್ಟೆಡ್ ವಿತ್ ಪೇನ್, ಫಿಸಿಕಲ್ ಪೇನ್ ಆಗಿ ಸರ್. ಬರೀ ಒಂದು ಪ್ರಾಡಕ್ಟ್ ಅಲ್ಲದೆ ನನಗೆ ನಿಮ್ಮ ವಿ ಟಿ ಯಲ್ಲಿ ಇಷ್ಟ ಆಗಿದ್ದು ಅದು ಎಷ್ಟೋ ಒಂದು ಒಳ್ಳೆ ಕೆಲಸಗಳು ಆಗ್ತಾ ಇದೆ ಇದ್ರ ಮೂಲಕ. ಸೊ ಐ ಥಿಂಕ್ ಸಕ್ಸಸ್ ಇಸ್ ದೇರ್ ವೇರ್ ದೇರ್ ಇಸ್ ಗುಡ್ ಇಂಟೆನ್ಷನ್ಸ್ ಆ್ಯಂಡ್ ಐ ಸಿ ಅ ಲಾಟ್ ಆಫ್ ಗುಡ್ ಇಂಟೆನ್ಷನ್ಸ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ನನಗೆ ಈಗ ನೀವು ನೋಡಿದ ಹಾಗೆ ಆರ್ಥ್ರೈಟಿಸ್ ಇದೆ, ಜನರಲ್ ಟಾನಿಕ್ ಇದೆ, ಸಕ್ಕರೆ ಕಾಯಿಲೆ ಅಮೃತೋನಿ ಡಿ ಪ್ಲಸ್ ಅಂತಿದೆ. ಮುಂಚೆಯಿಂದ ನಮ್ಮ ಆಯುರ್ವೇದದಲ್ಲಿ ಯಾವ ಗಿಡಮೂಲಿಕೆಗೆ ಪ್ರಾಶಸ್ತ್ಯ ಕೊಟ್ಟಿದ್ರು ಅದನ್ನು ಯಾವ ರೂಪದಲ್ಲಿ ಸಂಯೋಜನೆಗೊಳಿಸಿದಾಗ ಉತ್ತಮ ಪರಿಣಾಮ ಬರುತ್ತೆ, ಇದು ನಮ್ಮ ಪ್ಯಾನಲ್ನವರು ನಿರ್ಧಾರ ಮಾಡಿ ಇದನ್ನು ನಮಗೆ ತಿಳಿಸ್ಕೊಡ್ತಾರೆ. ಆನಂತರ ನಮ್ಮ ಕಂಪನಿಯಲ್ಲಿ ಇದನ್ನು ತಯಾರು ಮಾಡಿ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18.